ಸರ್ 2015 ಅಲ್ಲಿ ಕೂಡ ಒಂದು ಕ್ವಶನ್ ಇದೆ, ಅದನ್ನು ಹೇಳ್ಬಿಡ್ತೀನಿ. ಎ ಅನು ಲಿಮಿಟೆಡ್ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್ ಆನ್ 31st March 2015 ವೆನ್ ದ ಸ್ಟೇಟ್ ಆಫ್ ಅಫೇರ್ಸ್ ವಾಸ್ ಆಸ್ ಫಾಲೋಸ್. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 8 lakhs ಇನ್ಕ್ಲೂಡಿಂಗ್ 1 lakh ಪ್ರಿಫರೆನ್ಶಿಯಲ್ ಕ್ಲೇಮ್ಸ್. ಅಂದ್ರೆ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ 1 lakh ಇದಾರಂತೆ, ಟೋಟಲ್ ಕ್ರೆಡಿಟರ್ಸ್ ಬಂದು 8 lakhs, ಅದರಲ್ಲಿ 1 lakh ಪ್ರಿಫರೆನ್ಶಿಯಲ್ ಇದ್ದಾರೆ. ಹಾಗಾದ್ರೆ ಇನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟು ಬರ್ತಾರೆ? 7 lakh ಬರ್ತಾರೆ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಹ್ಯಾವಿಂಗ್ ಸೆಕ್ಯೂರಿಟಿ ಆಫ್ ಪ್ಲಾಂಟ್ ಅಂಡ್ ಮಿಷಿನರಿ ಸ್ಟೂಡ್ ಅಟ್ 4 lakh. ಸೊ ಒಂದು ಲೋನ್ ತಗೊಂಡಿದೀವಿ, ಅದಕ್ಕೆ ನಮ್ಮ ಹತ್ರ ಇರೋ ಪ್ಲಾಂಟ್ ಅಂಡ್ ಮಿಷಿನರಿ ಇದು ಪೇಪರ್ಸ್ ಅಡ ಮಾಡಿದೀವಿ. ಕ್ಯಾಶ್ ಇನ್ ಹ್ಯಾಂಡು 20,000 ಇದೆಯಂತೆ. ಸೊ ಕ್ಯಾಶ್ ಇನ್ ಹ್ಯಾಂಡು ಓಕೆನಾ 20,000 ಇದೆ. ಕ್ಯಾಶ್ ಇನ್ ಹ್ಯಾಂಡ್ 20,000 ಇದೆ ಓಕೆನಾ. ನೆಕ್ಸ್ಟ್ ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ಓಕೆ ದ ಲಿಕ್ವಿಡೇಟರ್ ರಿಯಲೈಸ್ಡ್ ಪ್ಲಾಂಟ್ ಅಂಡ್ ಮಿಷಿನರಿ 3 lakhs ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ 2 lakh ರೂಪಾಯಿ ಸಾಲ ತಗೊಂಡಿದ್ವಿ, ಯಾಕೆ ಅಂದ್ರೆ ಪ್ಲಾಂಟ್ ಅಂಡ್ ಮಿಷಿನರಿ ಅಡ ಮಾಡಿರೋದು ಓಕೆನಾ ಎಷ್ಟಕ್ಕೆ, 4 lakh ಸಾರಿ 4 lakh 4 lakh ಲೋನ್ ತಗೊಂಡಿದೀವಿ, ಆದ್ರೆ ಪ್ಲಾಂಟ್ ಸೇಲ್ ಆಗಿರೋದು ಬರೀ 3 lakh. ನೋಡಿ ಹೆಂಗಿದೆ ಇದು ನೋಡಿ ನೀವೇ. ಕ್ರೆಡಿಟರ್ಸ್ ಓಕೆನಾ, ಕ್ರೆಡಿಟರ್ಸ್ ಎಂತ ಕ್ರೆಡಿಟರ್ಸ್, ಇವರು ಸಾಲ ತಗೊಂಡಿದೀವಿ, ಎಷ್ಟು ಸಾಲ ತಗೊಂಡಿದೀವಿ, 4 lakh ಸಾಲ ತಗೊಂಡಿದೀವಿ. ಎಷ್ಟಪ್ಪ ಪ್ಲಾಂಟ್ ಅಂಡ್ ಮಿಷಿನರಿ ಕೊಡ್ಬೇಕು? 4 lakhಕ್ಕಿಂತಲೂ ಜಾಸ್ತಿ ತಾನೆ ಕೊಡ್ಬೇಕು. ನೀವು 3 lakh ರೂಪಾಯಿ ಕೊಟ್ಟಿದ್ದೀರಾ ಪ್ಲಾಂಟ್ ಅಂಡ್ ಮಿಷಿನರಿ. ಅಲ್ಲಿಗೆ ಆ ಪ್ಲಾಂಟ್ ಅಂಡ್ ಮಿಷಿನರಿ ಮಾರಿದ್ರೆ ನಮ್ಗೆ ಸಾಲ ಕೊಟ್ಟವನ್ಗೆ ಎಷ್ಟು ವಾಪಸ್ ಹೋಗುತ್ತೆ? ಬರೀ 3 lakh ಹೋಗುತ್ತೆ. ಇನ್ನೊಂದು 1 lakh ರೂಪಾಯಿ ಏನಾಗುತ್ತೆ? ಆ 1 lakh ರೂಪಾಯಿನ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ, ಅದನ್ನ ಹೇಳ್ತೀನಿ ಓಕೆನಾ. ಅದರ್ ಅಸೆಟ್ಸ್ ರಿಯಲೈಸ್ ಫಾರ್ 2 lakh, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕಮ್ ಟು 20,000, ರೆಮನರೇಷನ್ 4% ಆನ್ ಅಸೆಟ್ಸ್ ರಿಯಲೈಸ್ಡ್ ಇನ್ಕ್ಲೂಡಿಂಗ್ ಕ್ಯಾಶ್ ಅಂತ ಹೇಳಿದ್ದಾನೆ ಓಕೆನಾ. ಅಂಡ್ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್. ಎಲ್ಲ ಇನ್ಕ್ಲೂಡ್ ಮಾಡ್ಬಿಟ್ಟವನೆ ಹೆಂಗೆ ಅಂತ ನೋಡೋಣ. ಈಗ ಫಸ್ಟ್ ಕ್ಯಾಶ್ ಬಂತು, ನೆಕ್ಸ್ಟ್ ಅಸೆಟ್ಸ್ ರಿಯಲೈಸ್ಡ್ ಅಲ್ಲಿ ಓಕೆನಾ. ಸಿ ಲಿಕ್ವಿಡೇಟರ್ ಪ್ಲಾಂಟ್ ಅಂಡ್ ಮಿಷಿನರಿನ 3 lakh ಮಾತ್ರ ಮಾರೋದಕ್ಕೆ ಸಾಧ್ಯ ಆಯಿತು, ಹಾಗೆ ಬೇರೆ ಅಸೆಟ್ಸ್ ಅದರ್ ಅಸೆಟ್ಸ್ ಅನ್ನ ಎಷ್ಟಕ್ಕೆ ಮಾರ್ತಾ ಇದಾರೆ? 2 lakh ರುಪೀಸ್ ಮಾರ್ತಾ ಇದಾರೆ. ಅಲ್ಲಿಗೆ ಒಟ್ಟು 5 lakh ರುಪೀಸ್ ಗೆ ಅಸೆಟ್ಸ್ ಅನ್ನ ಸೇಲ್ ಮಾಡಿದ್ದಾರೆ. ಅಲ್ಲಿಗೆ ನಮ್ಮ ಹತ್ರ ಕ್ಯಾಶ್ ಎಷ್ಟಿರುತ್ತೆ? 5,20,000 ರುಪೀಸ್ ಕ್ಯಾಶ್ ಇರುತ್ತೆ. ಇದರಲ್ಲಿ ನಾವು ಪೇಮೆಂಟ್ಸ್ ನ ಮಾಡಬೇಕು. ಹೆಂಗ್ ಪೇಮೆಂಟ್ ಮಾಡೋದು? ಫಸ್ಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು. ತಗೊಂಡಿರೋ ಸಾಲ 4 lakh, ಸೆಕ್ಯೂರಿಟಿ ಇರೋದು 3 lakh. ಅದಕ್ಕೆ ನಾವು 3 lakhದವರೆಗೂ ಮಾತ್ರ ಏನ್ ಮಾಡ್ತೀವಿ? ಸೆಕ್ಯೂರ್ಡ್ ಅಂತ ಹೇಳ್ತೀವಿ. ಅಂದ್ರೆ 3 lakh ಬಂದ್ಬಿಡುತ್ತೆ ನಮಗ್ ಸಾಲ ಕೊಟ್ಟವನ್ಗೆ. ಪ್ಲಾಂಟ್ ಅಂಡ್ ಮೆಷಿನರಿ ಮಾರಿ 3 lakh ಫಸ್ಟ್ ಅವ್ರು ಕೊಟ್ಬಿಟ್ವಿ. ಸರ್ 4 lakh ಅಲ್ವಾ ಸರ್ ಸಾಲ ತಗೊಂಡಿರೋದು ನಾವು, ಇನ್ 1 lakh ಏನ್ ಮಾಡೋದು ಅಂದ್ರೆ, ಇನ್ 1 lakhಕ್ಕೆ ಏನು ಮಾಡಕ್ಕಾಗಲ್ಲ, ಅವ್ರನ್ನ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಟ್ರೀಟ್ಮೆಂಟ್ ಮಾಡ್ಬಿಡ್ತೀವಿ. ಅರ್ಥ ಆಗ್ತಾ ಇದೆಯಾ? ಸರಿ ಹೋಯ್ತು. ನೆಕ್ಸ್ಟ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಡ್ಬೇಕು. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಎಷ್ಟ್ ಬರುತ್ತೆ, ಎಷ್ಟಿದೆಯಂತೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂದ್ರೆ 20,000 ರುಪೀಸ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಇದೆ. ಇದಾದ್ಮೇಲಿಂದ ಲಿಕ್ವಿಡೇಟರ್ ರೆಮ್ಯುನರೇಷನ್, ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಎಷ್ಟಪ್ಪ ಇದೆ, ಯಾವ್ದಾದ್ರ ಮೇಲೆ ಕೊಡ್ತಾ ಇದಾರೆ ಅಂದ್ರೆ 4% ಆನ್ ಅಸೆಟ್ಸ್ ರಿಯಲೈಸ್ ಇನ್ಕ್ಲೂಡಿಂಗ್ ಕ್ಯಾಶ್ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ 4% ಆನ್ ಅಸೆಟ್ಸ್ ರಿಯಲೈಸ್ಡ್. ಸೊ ಹಾಗಾದ್ರೆ ಟೋಟಲ್ 5,20,000 ರುಪೀಸ್ ಗೆ ಅಸೆಟ್ಸ್ ನ ಮಾರಿದೀವಿ ಇನ್ಕ್ಲೂಡಿಂಗ್ ಕ್ಯಾಶ್. 4% ಅಂತ ಹೇಳಿದ್ರೆ ನಾನೇ ಹೇಳ್ತೀನಿ, ಕೆರಡ್ಲ 8, 4, 5, 20, ಅಲ್ಲಿಗೆ 20,800 ರೂಪಾಯಿ ಅಷ್ಟು ಕಮಿಷನ್ ಅಸೆಟ್ಸ್ ರಿಯಲೈಸ್ ಮೇಲೆ ಕೊಟ್ಟಿದೀವಿ. ನೆಕ್ಸ್ಟ್ ಇನ್ಯಾವ್ದಿದೆ ಅಂದ್ರೆ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಶಿಯಲ್. ಇನ್ಕ್ಲೂಡಿಂಗ್ ಅಂತ ಹೇಳಿರೋದ್ರಿಂದ 2% ಆನ್ ಪ್ರಿಫರೆನ್ಶಿಯಲ್ ಸಪರೇಟ್ ಆಗಿ ಬರೀತೀನಿ ಓಕೆನಾ. 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಸಪರೇಟ್ ಆಗಿ ಬರೀತೀನಿ, ಸೊ ದಟ್ ನಿಮ್ಗೆ ಅದು ಇನ್ಕ್ಲೂಡ್ ಅಲ್ವಾ ಅಂತ ಗೊತ್ತಾಗುತ್ತೆ. ಇನ್ಕ್ಲೂಡ್ ಆದ್ರೆ ಸಪರೇಟ್ ಸಪರೇಟ್ ಆಗಿ ಬರೀವಿ, ಎಕ್ಸ್ಕ್ಲೂಡ್ ಆದ್ರೆ ಈ ಪಾಯಿಂಟ್ ಬರೀಯಲ್ಲ, ಅಷ್ಟೇ ಏನೇನಿಲ್ಲ
ಈಗ ಇದಾದ್ಮೇಲಿಂದ ನೆಕ್ಸ್ಟ್ ಯಾರು ಕೊಡಬೇಕು? ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೊಡಬಹುದಾ? ಕೊಡಬಹುದು. ಎಷ್ಟಿದೆ ಅಂತ ಪ್ರಿಫರೆನ್ಷಿಯಲ್ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲೇ ಹೇಳ್ತಾ ಇದ್ದೇನೆ. ಒಟ್ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 8 ಲಕ್ಷ ಇದೆ, ಅದರಲ್ಲಿ 1 ಲಕ್ಷ ರೂಪಾಯಿ ಪ್ರಿಫರೆನ್ಷಿಯಲ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಗೆ 1 ಲಕ್ಷದ ಮೇಲೆ 2% ಎಷ್ಟು ಬರುತ್ತೆ? 2000 ಕೊಡಬಹುದು. ಹಾಗೆ ಇದು ಕ್ಯಾಲ್ಕುಲೇಷನ್ ಒಂದಷ್ಟು ಜಾಗ ಬಿಟ್ಕೋತೀನಿ. ಹಾಗೆ ಡಿಬೆಂಚರ್ ಹೋಲ್ಡರ್ಸ್ ಗೆ ಸದ್ಯಕ್ಕೆ ನಮ್ಮ ಹತ್ರ ಡಿಬೆಂಚರ್ ಹೋಲ್ಡರ್ಸ್ ಇದಾರ ಅಂತ ಹೇಳಿದ್ರೆ ಖಂಡಿತ ಇದಾರೆ. ಡಿಬೆಂಚರ್ ಹೋಲ್ಡರ್ಸ್ ಎಲ್ಲಿದಾರಪ್ಪ ಡಿಬೆಂಚರ್ ಹೋಲ್ಡರ್ಸ್? ಈ ಪ್ರಾಬ್ಲಮ್ ನಲ್ಲಿ ಡಿಬೆಂಚರ್ಸ್ ಇಲ್ಲ, ಓಕೆನಾ? ಸೊ ಡಿಬೆಂಚರ್ಸ್ ಇಲ್ಲದೆ ಇರೋದ್ರಿಂದ ನಾವು ನಿಲ್ ಅಂತ ಆಗ್ತಾ ಇದೀವಿ, ಓಕೆನಾ? ಓಕೆ, ನೆಕ್ಸ್ಟ್ ಏನಪ್ಪ ಇದೆ ಅಂದ್ರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಗೆ ಕೊಡಬೇಕು. ನೋಡಿ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಗೆ ಧಾರಾಳವಾಗಿ ಕೊಡಬಹುದು. 1 ಲಕ್ಷ ರೂಪಾಯಿ ಅವ್ರಿಗೆ ಕೊಡುವಂತ ಅಮೌಂಟ್ ಕೊಡಬಹುದು, ಅದರ ಮೇಲೆ ಕಮಿಷನ್ ಕೂಡ ಕೊಡಬಹುದು. ನೆಕ್ಸ್ಟ್ ಕೊಡಬೇಕಾಗಿರೋದೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಈಗ ನಮ್ಮ ಹತ್ರ ಒಟ್ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದೆ ನೋಡಿ, ಈಗ ನಾನೇ ಹೇಳ್ತೀನಿ ಎಷ್ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದೆ ಅಂದ್ರೆ, ಕೊಟ್ಟಿರೋ ಪ್ರಾಬ್ಲಮ್ ನಲ್ಲಿ 8 ಲಕ್ಷ ರೂಪಾಯಿ ಒಟ್ಟು ಕ್ರೆಡಿಟರ್ಸ್ ಇತ್ತು, ಅದರಲ್ಲಿ 1 ಲಕ್ಷ ರೂಪಾಯಿ ಪ್ರಿಫರೆನ್ಷಿಯಲ್ ಅಂತ ಹೇಳ್ತಾ ಇರೋದ್ರಿಂದ 7 ಲಕ್ಷ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆಯ್ತು. ಪ್ಲಸ್ ಈ ಸಾಲ ತಗೊಂಡಿದ್ವಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟು ತಗೊಂಡಿದ್ದು ಅಂದ್ರೆ 4 ಲಕ್ಷ ಸಾಲ ತಗೊಂಡಿದ್ವಿ, ಆದ್ರೆ ಅದರಲ್ಲಿ ಅಸೆಟ್ಸ್ ಸೇಲ್ ಆಗಿರೋದೆಷ್ಟು? ಬರೀ 3 ಲಕ್ಷ ಮಾತ್ರ. ಇನ್ನು 1 ಲಕ್ಷಕ್ಕೆ ಅವ್ರು ಏನಾಗ್ತಾರೆ? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗ್ತಾರೆ. ಹಾಗಾದ್ರೆ ಒಟ್ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟು? 8 ಲಕ್ಷ ರೂಪಾಯಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗ್ತಾರೆ. ಅರ್ಥ ಆಗ್ತಿದ್ಯಾ? ಈಗ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಎಷ್ಟು ಕೊಡಬೇಕು? 8 ಲಕ್ಷ ಕೊಡಬೇಕು. ಇದನ್ನ ಬೇಕಾದ್ರೆ ಈ ತರ ಬರೀತೀನಿ, ಓಕೆನಾ? ಕ್ಯಾಲ್ಕುಲೇಷನ್ ಆಫ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಓಕೆನಾ? ಇದರಲ್ಲಿ 8 ಲ್ಯಾಕ್ಸ್ ಅಲ್ಲಿ ಮೈನಸ್ 1 ಲ್ಯಾಕ್ ಹೋದ್ರೆ 7 ಲ್ಯಾಕ್ಸ್, ಓಕೆನಾ? ಪ್ಲಸ್ ಸೆಕ್ಯೂರ್ಡ್ ಇದರಲ್ಲಿ 1 ಲಕ್ಷ ರೂಪಾಯಿ ಬಂತು, ಟೋಟಲ್ ಮತ್ತೆ ಎಷ್ಟಾಯ್ತು? 8 ಲ್ಯಾಕ್ ರುಪೀಸ್ ಆಗಿದೆ, ಓಕೆನಾ? ಇದು ಕ್ಯಾಲ್ಕುಲೇಷನ್ ನಂಬರ್ 1. ನೆಕ್ಸ್ಟ್ ಏನಪ್ಪ ಇದೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಎಷ್ಟು ದುಡ್ಡು ಉಳಿಯುತ್ತೆ ಅಂತ ನೋಡ್ಬೇಕು. ನೋಡಿ, ನಮ್ಮ ಹತ್ರ ಇರೋ ಕ್ಯಾಶ್ ಒಟ್ಟು 5,20,000 ರುಪೀಸ್ ಕ್ಯಾಶ್ ಇದೆ, ಕರೆಕ್ಟಾ? ಇರೋ ಕ್ಯಾಶ್ ಅಲ್ಲಿ ಯಾರ್ಯಾರು ಪೇಮೆಂಟ್ ಮಾಡಿದೀನಿ ನೋಡಿ, ನಾನು ಪೇಮೆಂಟ್ ಅಂತ ಬರೆದು, ಓಕೆನಾ, ಒಂದು ಟಿಕ್ ಮಾರ್ಕ್ ಹಾಕಿರ್ತೀನಿ. ಟಿಕ್ ಮಾರ್ಕ್ ಅಂದ್ರೆ ಯಾರ್ಯಾರು ಕೊಟ್ಟಿದ್ದೀನಿ ಅದೆಲ್ಲ ಟಿಕ್ ಮಾಡಿದ್ರೆ ಅವೆಲ್ಲ ಟೋಟಲ್ ಮಾಡ್ಕೋಬೇಕು. ಈಗ ನೋಡಿ, 3 ಲಕ್ಷ, ಒಂದು 4 ಲಕ್ಷ, 4,42,800 ರೂಪಾಯಿ ಪೇಮೆಂಟ್ ಮಾಡಿದ್ವಿ. ಇನ್ನೆಷ್ಟು ಕ್ಯಾಶ್ ಉಳಿಯುತ್ತೆ ಗೊತ್ತಾ ನಮ್ಮ ಹತ್ರ? 11 ರಲ್ಲಿ 4 ಹೋದ್ರೆ 7, 77,200 ರೂಪಾಯಿ ಇದೆ ಅಷ್ಟೇ. ಎಷ್ಟಿದೆ? 77,200 ರುಪೀಸ್ ಇದೆ. ಎಷ್ಟು ಕೊಡ್ಬೇಕು? 8 ಲ್ಯಾಕ್ ರುಪೀಸ್ ಕೊಡ್ಬೇಕು. ಪಾಪ ನೋಡಿ, 8 ಲಕ್ಷ ರೂಪಾಯಿ ಸಾಲ ಕೊಟ್ಟವ್ರಿಗೆ ಉಳಿತಾ ಇರ್ತಕ್ಕಂತ ಕ್ಯಾಶ್ ಎಷ್ಟು? 77,200. ಅದು ಫುಲ್ ಕೊಡಬಹುದಾ ಅಂದ್ರೆ ಖಂಡಿತ ಅದು ಫುಲ್ ಕೊಡಂಗಿಲ್ಲ. ಯಾಕೆ ಹೇಳಿ? ಅದಕ್ಕೆ 2% ಕಮಿಷನ್ ಕೊಡಬೇಕು, 100% ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೂ ಕೊಡಬೇಕು. ಅದಕ್ಕೆ 77,200 × 2 / 102, ಓಕೆನಾ? ಹಾಗಾದ್ರೆ ಈಗ ಇಲ್ಲಿ 1,514 ಮೈನಸ್ ಮಾಡ್ಕೊಂಡ್ರೆ ಇನ್ನ ಎಷ್ಟು ಕೊಡ್ಬೋದಪ್ಪ ಅಂದ್ರೆ 75,686. ಇಷ್ಟು ದುಡ್ಡು ಯಾರು ಕೊಡ್ಬೋದು? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ಬೋದು. ಹಾಗಾದ್ರೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಸಿಗುತ್ತೆ ಅಂತ ಹೇಳಿದ್ರೆ, ಒಬ್ಬೊಬ್ಬರಿಗೆ 75,686 / 8 ಲ್ಯಾಕ್ಸ್. ಪಾಪ ಒಬ್ಬೊಬ್ಬರಿಗೆ 10 ಪೈಸೆ ಸಿಗ್ಬೋದು. ಅಂದಾದ ಮೇಲೆ ಎಷ್ಟು? 10 ಪೈಸೆ ಅಥವಾ 9.5 ಪೈಸೆ.
0.945 ಇಷ್ಟು ಮಾಡಿದ್ರೆ ನಮ್ಮ ಹತ್ರ ಇರೋ ದುಡ್ಡೆಲ್ಲ ಏನಾಗುತ್ತೆ ಖಾಲಿ ಆಗೋಗುತ್ತೆ ಇದು 5,20,000 ರೂಪೀಸ್ ಕ್ಲಿಯರಾ ಸೊ ಇದಕ್ಕೆ 6 ಮಾರ್ಕ್ಸ್ ಕೇಳಿರೋದು ಯಾವಾಗ 2015 ಅಲ್ಲಿ ಕೇಳಿರತಕ್ಕಂತ ಕ್ವೆಶ್ಚನ್ ಥ್ಯಾಂಕ್ ಯು